ಸುರೇತರ ಕೊಲೆ ಕ್ವತ ತವ ಅನುಕಂಪ. ಏನು ತೊಂದರೆ ಇಲ್ಲ. ಅದೇ ಬ್ರಹ್ಮಣ ನತು ಭವಸ್ಯ ನವೈ ರಮಾಯಾಹ ಎನ್ಮೇರ್ಪಿತ ಶಿರಸಿ ಪದ್ಮ ಕರಪ್ರಸಾದ. ಅಲ್ಲಿ ಅಷ್ಟೇ ತಾತ್ಪರ್ಯ ಬರ್ತಾರೆ, ರಮಾದೀನಾಂ ಇದಾನೀಂ ನಾರ್ಪಿತ. ಅಷ್ಟೇ ಹೇಳಿಬಿಟ್ಟು ಈಗ ಮಾಡಿಲ್ಲ ಅಂತ. ಅಲ್ಲಿ ಹೇಳುವಾಗಲೂ ಕೂಡ ಅಷ್ಟೇ ನೋಡಿ, ನಾನು ಅತ್ಯಂತ ತಮೋಧಿಕವಾದ ಕುಲದಲ್ಲಿ ಹುಟ್ಟಿದ್ದೇನೆ, ಆ ಬ್ರಹ್ಮಣ ಆ ಇವರಿಗೂ ಅವರಿಗೂ ಮಾಡದೇ ಇದ್ದಂತ ಅನುಗ್ರಹ ನನಗೆ ಮಾಡಿದೆ, ಇದು ನಿನ್ನ ಅನುಕಂಪೆಯಿಂದ ಮಾಡಿದ್ದು ಅಂತ ಅರ್ಥ. ಅಂದರೆ ಬ್ರಹ್ಮದೇವರು ಇವರೆಲ್ಲ ದೊಡ್ಡವರು ಅಂತ ಅವನು ಒಪ್ಕೊಂಡ್ಬಿಟ್ಟಿದ್ದಾನೆ, ಆದ್ರಿಂದಾಗಿ ಅವ್ರಿಗಿಂತ ಜಾಸ್ತಿ ನನ್ನ ಭಕ್ತಿ ಮಾಡಿದೆ ಅಂತ ಹೇಳುವ ಚಾನ್ಸೇ ಇಲ್ಲ. ಆದ್ರಿಂದಾಗಿ ಇದಾನಿನ ಅರ್ಪಿತ ಅಂತ ಭಕ್ತ ಪ್ರಹ್ಲಾದನ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ಯಾಕೆಂದರೆ ನಾನು ವಿರಿಂಚಗಾಥಾಹ ಚತುರ್ಮುಖ ಬ್ರಹ್ಮದೇವರು ಹೇಳಿದ ಕಾತೆ ನಿನ್ನ ನರಸಿಂಹ ನಿನ್ನ ಕಥೆನ ಹೇಳ್ತಾ ಅಂಜಸ್ಥರ ಈ ಸಂಸಾರ ದಾಡ್ತೇನೆ. ಚತುರ್ಮುಖ ಬ್ರಹ್ಮದೇವರು ಹೇಳಿರ್ತಕ್ಕಂಥ ಹೇಳ್ತೇನೆ ಅಂದರೆ ಅವರು ಚತುರ್ಮುಖ ಬ್ರಹ್ಮದೇವರ ಬಗ್ಗೆ ಬಹಳ ಗೌರವ ಕೊಡ್ತಾರೆ. ಹೀಗಿರಬೇಕಾದ್ರೆ ನಾನು ಅವರ ಹೇಳಿರ್ತಕ್ಕಂಥ ಕಥೆಯನ್ನು ಹೇಳ್ತಾ ನಾನು ಉದ್ಧಾರ ಆಗ್ತೇನೆ ಅಂತ ಹೇಳ್ತಾನೆ. ಮುಂದೆ ಎಲ್ಲ ಬರುತ್ತೆ ಅದು. ಆಗಿರಬೇಕಾದ ಚತುರ್ಮುಖ ಬ್ರಹ್ಮದೇವರು ದೊಡ್ಡ ಶ್ರೇಷ್ಠ ಅಂತ ಅವನಿಗೆ ಗೊತ್ತೇ ಗೊತ್ತಿದೆ, ಆದ್ರಿಂದಾಗಿ ಅವನ ಬಾಯಿಲಿ ಹೀಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದು ಹೇಳುವಾಗ ನೋಡಿ ಇಲ್ಲಿ ಸ್ವಾರಸ್ಯ ಉಂಟು. ನ ಬ್ರಹ್ಮಣ ನತು ಭವಸ್ಯ ನವೈ ರಮಾಯಾಹ ತೂ ಶಬ್ದೋ ವಿಶೇಷಸ್ಯ. ತೂ ಶಬ್ದ ಹಾಕಿದ್ರೆ ಇಷ್ಟು ಹೇಳ್ಬಿಟ್ಟು ನ ಬ್ರಹ್ಮಣ ನ ಭವಸ್ಯ ನ ಮಾಯ ಹೇಳಲಿಲ್ಲ. ವೈ ಹಾಕಿದ್ರು ತೂ ಹಾಕಿದ್ರು. ಈ ವೈ ಹಾಕುವ ತೂ ಹಾಕೋಕ್ಕೂ ಮತ್ತೆ ಮೊನ್ನೆ ಹೇಳಿ ಹಾಗೆ ತೂ ಶಬ್ದೋ ವಿಶೇಷಸ್ಯ ಸಿದ್ಧಾಂತೇಚ ಮತ್ತೆ ಅವಧಾರಣೆ. ತೂ ಎಂಬುದಕ್ಕೆ ಒಂದು ವಿಶೇಷ ಉಂಟು. ಏನು ವಿಶೇಷ? ಇದೇ ವಿಶೇಷ ಆಚಾರ್ಯ ಹೇಳಿದ್ದೆ ವಿಶೇಷ. ಇದಾನೀಂತೂ ಹೇಳ್ತೇವಲ್ಲ, ಇದಾನೀಂತೂ ರಮಾಯಾಹ ಭವಸ್ಯ ಮತ್ತೆ ಬ್ರಹ್ಮಣಶ್ಚ ತೂ ತೂ ಇದಾನೀಂತೂ ನಾರ್ಪಿತ. ಮತ್ತೆ ಅದೇ ಹೇಳಬೇಕು, ಇನ್ನೇ ಹೇಳಬೇಕು, ಇನ್ನೂ ಹೇಳ್ಬೋದು. ಬ್ರಹ್ಮಣಸ್ತು ಭವಸ್ಯತು ರಮಾಯಾಸ್ತು ಯಹ ಅರ್ಪಿತಃ ಸರ್ವದಾ ಅರ್ಪಿತ ಕರಹ ತಾದೃಶ ಕರಹ ಮೇನ ಅರ್ಪಿತ. ಹಾಗೂ ನಾವು ಮಾಡ್ಬೋದು ಬ್ರಹ್ಮಣಸ್ಯತು ಬ್ರಹ್ಮಣಸ್ತು ರಮಾಯಾಸ್ತು ಮತ್ತೆ ಯಾವುದು ಭವಸ್ಯಸ್ತು ಭವಸ್ಯತು ಸ್ತು ಶಬ್ದ ವಿಶೇಷ ಯಹ ಸರ್ವದಾ ಶಿರಸಿ ಆ ಪ್ರಸಾದ ರೂಪ ಪದ್ಮಕರ ಪ್ರಸಾದ ಅರ್ಪಿತ ಸಹ ಮೇ ನ ಶಿರಸಿ ಅರ್ಪಿತ. ಅಂಥದ್ದೇನೋ ನನ್ನ ಮೇಲೆ ಇಟ್ಟಿಲ್ಲ, ಯಾಕೆ ಹೀಗೆ ಅನ್ವಯ ಮಾಡ್ಕೊಳ್ಬಾರ್ದು. ತೂ ಶಬ್ದ ಅಲ್ಲಿ ಹಚ್ಕೊಂಡಿದ್ರಿಂದ ಹಾಗೆ ಅಲ್ಲೇ ಉಂಟು ತೂ ಶಬ್ದ. ತೂ ಶಬ್ದ ಅಲ್ಲಿ ಏನರ್ಥ? ಭವಸ್ಯತೂ ಭವಸ್ಯತೂ ಅಂದ್ರೆ ಇದಾನೀಂತೂ ಭವಸ್ಯ ನಾರ್ಪಿತ ಮತ್ತೆ ಭವಸ್ಯ ಆಯ್ತು ಯಾದೃಶಃ ಅರ್ಪಿತ ಕರಹ ತಹ ಕರಹ ಮೇ ನಾರ್ಪಿತ. ನನಗೆ ಅಲ್ಲೇ ಅನು ಮಾಡಿಕೊಂಡ್ರೆ ಸರಿ ಆಗತ್ತೆ. ಭಿನ್ನ ಕ್ರಮ ತು ಶಬ್ದ ಭಿನ್ನ ಕ್ರಮ ಹಾಂ ನ ಶಬ್ದೋಪಿ ಭಿನ್ನ ಕ್ರಮ. ಹೀಗೆ ಮಾಡಿಕೊಂಡ್ರೆ ಅದಕ್ಕೆ ಮಧ್ವಾಚಾರ ಅಲ್ಲಿ ಹಿಡ್ಕೊಂಡ್ಬಿಟ್ರು ತೂ ಶಬ್ದ ಇಲ್ಲಿ ಹಾಕುವ ಅಗತ್ಯ ಏನ್ರಿ? ತೂ ಶಬ್ದ ಹಾಕುವ ಅಗತ್ಯವೇ ಇರಲಿಲ್ಲ. ಇದಾನೀಂತು ಒಂದು ಅರ್ಥ ಬರಬೇಕು ಒಂದು, ಮತ್ತೆ ಭವಸ್ಯತು ಯಾದೃಶ ಆಕಾರ ಅರ್ಪಿತ ಭವಸ್ಯತು ತೂ ಅದು ಹೇಳುವಾಗ ವಿಶೇಷ. ಭವಸ್ಯತು ಅಂತ ಹೇಳುವಾಗ ಲೋಕದಲ್ಲಿ ಹಾಗೆ ಪ್ರವೇದ ಆಗಿರುತ್ತೆ ವಿಶೇಷ ಅರ್ಥ. ಅಂತ ಕರ ಮೇನ ಅರ್ಪಿತ ಮಧ್ವಾಚಾರ ಅತ್ತು ಶಬ್ದ ಹಿಡ್ಕೊಂಡ್ಬಿಟ್ಟು ಎಲ್ಲ ನಮಗೆ ತೋರಿಸ್ಬಿಡ್ತಾರೆ. ಅತ್ತು ಶಬ್ದ ಸೂಕ್ಷ್ಮ ದೃಷ್ಟಿ ಅಲ್ಲಿ ಹಿಡ್ಕೊಂಡ್ಬಿಟ್ರು, ಹಿಡ್ಕೊಂಡ್ಬಿಟ್ಟು ಅರ್ಥ ಹೇಳಿಬಿಟ್ರು. ಇಷ್ಟೆಲ್ಲ ಹೇಳಿದ ನಂತರ ಮುಂದೆ ಏ ನನ್ನಿಂದ ವರ ಬೇಡೋ ಅಂತ ಹೇಳಿದಾಗ ನಾನು ವರ ಬೇಡಲ್ಲ, ಎಷ್ಟೇ ಆಶೀಷ ಆಶಾಸ್ತೆ ನಸಭೃತ್ಯ ಸವೈವಣಿಕ ಅಂತ ಹೇಳಿದಾಗ ನಾನು ಹೆಚ್ಚು ಹೇಳುವುದಿಲ್ಲ. ನಿನ್ನಿಂದ ನಾನು ವರ ಬೇಡೋದಾದ್ರೆ ನಾನು ವ್ಯಾಪಾರಿ ಮಾಡ್ತೇನೆ ಇಲ್ಲ, ನಾನು ನಿಜವಾದ ಭಕ್ತನಾಗುವುದ. ಅಥವಾ ನನ್ನಿಂದ ನೀನೇನಾದ್ರೂ ಸೇವೆ ಅಪೇಕ್ಷೆ ಪಟ್ಟೆ ಪರತೋ ವ್ಯಾಪಾಶಯ ಕಿಮೀಶ್ವರ ನೀನು ದೇವರಾಗಲ್ಲ, ನಾನು ನಿಜವಾಗಿ ಭೃತ್ಯರಾಗಿಲ್ಲ. ಇಷ್ಟು ಹೇಳಿದ ಇಂದ ನಿರ್ವ್ಯಾಜವಾದಂಥ ಪ್ರೋಜ್ಜಿತ ಕೈತವ ಧರ್ಮ ಹೇಗೆ ಕಪಟವಿಲ್ಲದಂಥ ಪರವ್ಯಾಪೇಕ್ಷೆ ಇಲ್ಲದೇ ಇರತಕ್ಕಂಥ ಧರ್ಮ ಮಾಡಬೇಕು ಅಂತ ಅವನ ಬಾಯಿಂದ ಬಂತು. ಇಷ್ಟಾದ ನಂತರ ಮತ್ತೆಲ್ಲ ಹೇಳ್ತಾನೆ, ಮತ್ತೊಂದು ಕೇಳ್ಕೊಂಡ ಮತ್ತೆ ಅಯ್ಯೋ ನನ್ನ ಅಪ್ಪ ತ್ವದ್ಭಕ್ತೇ ಮೈತ ಯದನಿಂದನ್ ಪಿತಾ ಮಹ್ಯಂ ತ್ವದ್ಭಕ್ತೇ ಮೈ ಚಾಘವಾನ್ ತಸ್ಮಾತ್ ಪಿತಾ ಮೇ ಪೂಯೇತ ದುರಂತ ದುಷ್ಟರಾದಗ. ಆದರೆ ಒಂದು ನರಸಿಂಹ ನೀನು ಬೇಡ ಬೇಡ ಅಂತ ಕೇಳ್ತಿ, ಒಂದು ನನಗೆ ಕಾಮಾನಾಂ ಹೃದಯ ಸಂರೋಹಂ ಭವತಸ್ತು ವರಂಬ್ರಣೆ, ನನ್ನ ಹೃದಯ ಕಮಲದಲ್ಲಿ ಯಾವ ಆಕಾಂಕ್ಷೆಗಳು ಉದಿಸಲೇಬಾರದು, ನಿರಾಶನಾಗಿರ್ಬೇಕು ನಾನು. ಅದು ವಾದರಾಜರು ಹೇಳ್ತಾರಲ್ಲ, ವ್ಯಾಸ ಮಾನ್ಯರಾಶಂ ಗತಕ್ಲೇಶಂ
ಕುರುವನಾಶಂ ಹರೇ ನಿಶಂ ಗತ ಏನೇನಿತ್ತು ವ್ಯಾಸಾಯ ಭುವನಾಶಾಯ ಶ್ರೀಶಾಯ ವಿಡರಾಶೇ ಹೃದಯ ಮಾಂ ನಿರಾಶಂ ದೇವರ ಹತ್ರ ನಿರಾಶನಾಗ್ಬೇಕು ಕೇಳ್ಬೇಕಂತೆ ಅಯ್ಯೋ ನಿರಾಶನಾಗ್ಬೇಡಪ್ಪ ನಮ್ಮ ನಿರಾಶೆ ಮಾಡಬೇಡ ಅಂತ ದೇವರ ಹತ್ರ ನಾವು ಕೇಳ್ತೇವೆ ಅವ್ರ ಹೇಳ್ತಾರ ನಿರಾಶನ ಮಾಡು ಅಂತ ಅದು ಉದ್ಧಾರ ಕಾರಣ ಇದು ಕೇಳಿದ ಕೇಳಿದ ನಂತರ ಮತ್ತೆಲ್ಲ ಅಂತ ವಾಯುದೇವರಷ್ಟು ಬರಲ್ಲ ಅಂತ ಹೇಳಲಿಕ್ಕೋಸ್ಕರ ಏನು ಕೇಳ್ತಾರೆ ನಮ್ಮ ಅಪ್ಪ ದ್ವೇಷ ಮಾಡಿದ್ದಾನೆ ಯಾಕಂದ್ರೆ ಭಗವಂತನ ದ್ವೇಷ ಮಾಡಿದ್ರೆ ಮತ್ತೆ ಮಾಡವ ಪಾಪವನ್ನು ದಾಟ್ಲಿಕ್ಕೆ ಸಾಧ್ಯ ಇಲ್ಲ ನಿತ್ಯ ನರಕದಲ್ಲಿ ಬೆಜ್ ಬಿಡಬೇಕು ಅದಕ್ಕೋಸ್ಕರ ನಮ್ಮ ಅಪ್ಪ ಮಾಡಿದ ಪಾಪ ನನ್ನಲ್ಲಿ ದ್ರೋಹ ಬಗ್ಗೆ ಭಕ್ತನಾದ ನನ್ನಲ್ಲಿ ದ್ರೋಹ ಬಗ್ಗಿದ್ದಾನೆ ನಿನಗೆ ನಿಂದೆ ಮಾಡಿದ್ದಾನೆ ಆದ್ರಿಂದಾಗಿ ಒಂದೇ ಕೇಳೋದು ನನ್ನ ಅಪ್ಪ ಅಂತಹ ದಾಟ್ಲಿಕ್ಕೆ ಸಾಧ್ಯ ಇಲ್ಲದಂತಹ ಪಾಪ ಮಾಡಿದ್ದಾನೆ ಅದನ್ನು ಪಾರು ಮಾಡು ಅಂದಂತ ಮತ್ತೆ ಹೋಗದಂತೆ ಅವನಿಗೆ ಮೋಕ್ಷ ಕೊಡಪ್ಪ ಅಂತ ಪ್ರಾರ್ಥನೆ ಮಾಡಿದಾಗ ಹೇಳ್ತಾ ಇದ್ದಾರೆ ಒಬ್ಬ ಅಪ್ಪನಿಗಲ್ಲಪ್ಪ ತ್ರಿಸಪ್ತಭಿಹಿ ಪೂತಾಹ ಒಬ್ಬ ಅವನು ಈಗ ಪವಿತ್ರ ಆಗುವುದಲ್ಲ ಒಟ್ಟಿಗೆ 21 ಪಿತೃಗಳಿಗೆ ಮೋಕ್ಷ ಕೊಟ್ಟಿದೆ ಅಂತ ಮಾತುಂಟು ಮೊನ್ನೆ ಹೇಳಿ ಆಗಿದೆ ಅದನ್ನ 21 ಪಿತೃಗಳಂದ್ರೆ ಅರ್ಥ ಏನು ಇವನ ತಲೆ ಅಂದ್ರೆ ಇವನ ತಂದೆ 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 ಅಂತ ಅಲ್ಲ ಹಾಗೆ ತಲೆ ಮಾರಲ್ಲ ಮತ್ತೆ ಯಾಕೆಂದ್ರೆ ಅದು ಅಷ್ಟು ಆಗುದಿಲ್ಲ ಇವನ ತಂದೆ ಹಿರಣ್ಯಕಶಿಪು ಹಿರಣ್ಯಕಶಿಪು ಆಗ್ತಾರೆ ಹಿರಣ್ಯಕಶಿಪನ ತಂದೆ ಕಶ್ಯಪ ಮರೀಚಿ ಮತ್ತೆ ಬ್ರಹ್ಮದೇವರು ಮತ್ತೆ ಕೊಡುವನೆ ಐದು ತಲೆಮಾರು ಅಷ್ಟೇ ಅಷ್ಟೇ ಹಾಗೆ ಆಗುದಿಲ್ಲ ಅದಕ್ಕೆ ಲೆಕ್ಕಾಚಾರ ಜನ್ಮಾಂತರದ 20 ಪಿತೃಗಳು ಈ ಜನ್ಮದ ಪಿತೃಗಳು ಜನ್ಮ ಜನ್ಮಾಂತರದಲ್ಲಿ ಇಂಥ ವೈಷ್ಣವ ಭಕ್ತಿ ಪಕ್ವ ಆಗ್ಬೇಕಾದ್ರೆ ಜನ್ಮ ಜನ್ಮಾಂತರದ ಸಾಧನ ಶರೀರ ಕೊಟ್ಟಿರ್ತಕ್ಕಂಥವ್ರು ಇದ್ದಾರೆ ನನ್ನ ತಂದೆ ತಾಯಿಂದರು ಅವರು ಶೇರ್ ಹೋಲ್ಡರೆ ಈ ಜನ್ಮದಲ್ಲಿ ಮಾತ್ರ ಅಲ್ಲ ಜನ್ಮ ಜನ್ಮದ ನಮ್ಮ ವೈಷ್ಣವ ಭಕ್ತಿ ಜಾಗೃತ ಆಗ್ಲಿಕ್ಕೆ ಪಕ್ವ ಆಗ್ಲಿಕ್ಕೆ ಯಾವ ಸಾಧನ ಶರೀರ ಕೊಟ್ಟಿರ್ತಕ್ಕಂಥ ತಂದೆಯವರು ಇದ್ದಾರಲ್ಲ ಅವರಿಗೂ ಮೋಕ್ಷ ಆಗತ್ತೆ ಹಾಗೆ ಈ ಜನ್ಮದ ಒಬ್ಬ ತಂದೆ ನಿನ್ನ 20 ಜನ್ಮದಲ್ಲಿ ನಿನ್ನ ವೈಷ್ಣವ ಭಕ್ತಿ ಜಾಗೃತ ಆಗ್ಲಿಕ್ಕೆ ಸಾಧನ ಶರೀರ ಕೊಟ್ಟಿರ್ತಕ್ಕಂತಹ ಆ 21 ಪಿತೃಗಳು ಮತ್ತು ಈ ಜನ್ಮದ ಪಿತೃಗಳು ಒಟ್ಟಿಗೆ ಸೇರಿ 21 ಪಿತೃಗಳಿಗೆ ಮೋಕ್ಷ ಕೊಟ್ಟಿದ್ದೇನೆ ಅಂತ ಪರಮಾತ್ಮ ಹೇಳಿದ ಈ ಪರಮಾತ್ಮ ಹೇಳಿದ ತಕ್ಷಣ ಹೇಳಿದ ನಂತರ ಮುಂದೆ ಎಲ್ಲರ ಸ್ತೋತ್ರ ಮಾಡಿದ್ದು ಪ್ರಹ್ಲಾದನ ಎಲ್ಲ ದೈತ್ಯರಿಗೆ ಚಕ್ರವರ್ತಿ ಆಗ್ತಾನೆ ನೀನು ಚೆನ್ನಾಗಿ ಭೋಗದಿಂದ ಎಲ್ಲ ಪುಣ್ಯವನ್ನೆಲ್ಲ ಇದ್ಕೊಂಡು ಮತ್ತೆ ನನ್ನ ಸ್ಮರಣೆ ಮಾಡ್ತಾ ಮತ್ತೇನಾದ್ರು ನನ್ನನ್ನು ಹೊಂದು ನನ್ನ ಲೋಕವನ್ನು ಹೊಂದು ಸೇರುವಂತ ಹೇಳ್ತಾ ಇದ್ದಾನೆ. ಅದಾದ್ರಿಂದ ಪ್ರಹ್ಲಾದ ವಿಶೇಷವಾಗಿ ಒಂದು ಮಾತು ಬರುತ್ತೆ, ನಾನು ನಿನ್ನೆ ಅದನ್ನು ಮೊನ್ನೆ ಪ್ರಸ್ತಾವ ಮಾಡಿದ್ದೇನೆ, ಇಬ್ಬರೂ ಸಾಧನೆ ಮಾಡಿದವರೆ ಆದರೆ ಅನುಗ್ರಹದಲ್ಲಿ ವ್ಯತ್ಯಾಸ ಆಯಿತು. ಕರಸ್ಪರ್ಶ ಶಂಖದಿಂದ ಡೈರೆಕ್ಟ್ ಆಗಿ ಸ್ಪರ್ಶ ಮಾಡಿಲ್ಲ, ಶಂಖದಿಂದ ಸ್ಪರ್ಶ ಮಾಡಿದ. ಇಲ್ಲಿ ವಿಧೂತ ಪಾಪ ತಲೆ ಮೇಲೆ ಕೈ ಇಟ್ಟಂತೆ, ತಲೆ ಮೇಲೆ ಕೈ ಇಟ್ಟಾಗ ಏನಾಯ್ತು, ಅಖಿಲ ಅಶುಭ ಎಲ್ಲಾ ಪಾಪಗಳು ಹೋಯ್ತಂತೆ. ಸಪದ್ಯ ಅಭಿವ್ಯಕ್ತ ಪರಾತ್ಮ ದರ್ಶನ, ಅವನಿಗೆ ಪರಮಾತ್ಮನ ದರ್ಶನ ಆಯ್ತು. ಅಂದ್ರೆ ಬಿಂಬರೂಪದ ಅಪರೋಕ್ಷ ಜ್ಞಾನ ಆಯ್ತು ಅಂತ ಇಟ್ಕೊಳ್ಬಹುದು, ಅದು ಮರೆ ಆಗಿತ್ತು. ಇದು 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 ಬಿಂಬರೂಪ ಆಗದೆ ಇರ್ಲಿಕ್ಕೂ ಛಾನಸ್ ಇದೆ, ಏನದು ಯಾರಿಗೆ ಗೊತ್ತು. ಪರಾತ್ಮ ದರ್ಶನ ಅಂತ ಹೇಳಿದಾಗ ಅಲ್ಲಿ ಅರ್ಥ ಅದೇ ಅರ್ಥ, ಇದು ಪ್ರತ್ಯಕ್ಷವಾಗಿ ಕಾಣ್ತಾ ಇದ್ದಾರೆ. ಮತ್ತೆ ಪರಾತ್ಮ ದರ್ಶನ ಏನು, ಪ್ರತ್ಯಕ್ಷ ಕಣ್ಣಲ್ಲ ಮತ್ತು ಪರಾತ್ಮ ದರ್ಶನ ಅಂದ್ರೆ ಏನು ಅಭಿಪ್ರಾಯ, ಬಿಂಬರೂಪದ ಸಾಕ್ಷಾತ್ಕಾರ ಆಯ್ತು. ಅದ ನಂತರ ಇವನೇನ್ ಮಾಡಿದ, ಅದಾಯ್ತು ಈ ರೀತಿಯಾಗಿ ಆ ಬಿಂಬರೂಪದ ಭಗವತ್ ಸಾಕ್ಷಾತ್ಕಾರಕ್ಕೆ ಪೋಷಕವಾದಂತ ಡೈರೆಕ್ಟ್ ಆಗಿ ಕೈ ಇಟ್ಟ. ಅವನಿಗೆ ಇಂಡೈರೆಕ್ಟ್ ಆಗಿ ಕಪೋಲದಲ್ಲಿ ಕೈ ಇಟ್ಟ, ಇಂಡೈರೆಕ್ಟ್ ಆಗಿ ಶಂಖ ಮಾತ್ರ ಸ್ಪರ್ಶ ಮಾಡಿಸಿ ಇವನಿಗೆ ಕೈ ಇಟ್ಟ. ಕಾರಣ ಏನು ಅದು ಹೇಳಬೇಕಾಗಿಲ್ಲ. ನಿರ್ವ್ಯಾಜ ನಿರ್ವ್ಯಾಜ ಭಕ್ತಿ ಇವನು ಮಾಡಿದ, ಅವನು ಸವ್ಯಾಜ ಭಕ್ತಿ ಮೊದಲು ಮತ್ತೆ ಮತ್ತೆ ಪಶ್ಚಾತ್ತಾಪ ಬೇರೆ. ಸವ್ಯಾಜ ಭಕ್ತಿ ಮಾಡಿದ್ದಕ್ಕೆ ಲಕ್ಷ್ಮಿ ಲಕ್ಷ್ಮಿ ನಿನಗೆ ಬೇಕಲ್ಲ, ಲಕ್ಷ್ಮಿ ಮುಂದಿಟ್ಟ, ಲಕ್ಷ್ಮಿ ಸಂಪತ್ತಿನ ಸಂಕೇತ ಅದನ್ನು ಮುಂದಿಟ್ಟ, ಅದು ತೋರಿಸಿದ ಪರಮಾತ್ಮ ಕೈಯೇ ಇಟ್ಟ. ಅದು ನಿರ್ವ್ಯಾಜ ಭಕ್ತಿಗೆ ಅದಷ್ಟು. ಹಾಗಾಗಿ ಸಾಧನಸ ಉತ್ತಮತ್ವೇನ ಸಾಧ್ಯಂಚ ಉತ್ತಮ ಮಾಪನ ಎಂಬುದಕ್ಕೆ ಆಚಾರ್ಯ ಒಳ್ಳೆ ಉತ್ತಮ. ಅದಕ್ಕೆ ಆಚಾರ್ಯ ಮಧುರದ್ದು ಬ್ರಹ್ಮಸೂತ್ರದ ಅರ್ಥೋಯಂ ಬ್ರಹ್ಮಸೂತ್ರ ಬಂತಿಲ್ಲಿ. ನಿದರ್ಶನ ಬೇಕಲ್ಲ, ಸಾಧನಸ ಉತ್ತಮ ಸಾಧ್ಯಂಚ ಉಪನ ಮಾಪಿಗೆ ನಿದರ್ಶನ ಬೇಕಲ್ಲ, ಇದೇ ನಿದರ್ಶನ. ಇದೆಲ್ಲ ಸಿಕ್ಕಾಪಟ್ಟೆ ಹೇಳ್ತಾನೆ. ಆ ಸ್ತೋತ್ರ ಎಲ್ಲ ಹೇಳಲಿಕ್ಕೆ ಇಲ್ಲಿಗೆ ಅವಕಾಶ ಇಲ್ಲ. ಎಲ್ಲ ದಶಾವತಾರದ ಕಥೆಗಳನ್ನು ಹೇಳ್ತಾನೆ. ಒಂದು ಮಾತು ಬರುತ್ತೆ, ತ್ರಿಯುಗ ಅಂತ. ಯಾಕೆ ತ್ರಿಯುಗ ಅಂದ್ರೆ ನೀನು ಕಲಿಯುಗದಲ್ಲಿ ಅವತಾರ ಮಾಡಲ್ಲ, ಆದ್ರಿಂದಾಗಿ ನೀನು ತ್ರಿಯುಗ ಯುಗತ್ರಯ ಅವತಾರ ಏನಂತ ಆಚಾರ್ಯ ಹೇಳಿದ್ರೆ ಇಲ್ಲಿ ಸ್ಪಷ್ಟವಾಗಿ ಪ್ರಹ್ಲಾದನ ಮಾತಿನಿಂದಲೇ ನಮಗೆ ಗೊತ್ತಾಗ್ತದೆ. ಅದೊಂದು ವಿಶೇಷ. ಮತ್ತೆ ನನಗೆ ಇನ್ನೊಂದು ಕೃಪಾ ಕಾರ್ಯ, ಇನ್ನೊಂದು ಮಾತು, ಎಲ್ಲಾ ಭಕ್ತರಿಗೆ ನೀನು ಪ್ರತಿರೂಪ ಧೃಕ ಒಂದು ಮಾತು ಹೇಳ್ತಾರೆ. ಎಲ್ಲಾ ಭಕ್ತರಿಗೂ ನೀನು ದೃಷ್ಟಾಂತ ರೂಪದಲ್ಲಿದ್ದರೆ ಭಕ್ತಿ ಹೇಗೆ ಮಾಡ್ಬೇಕಂತ ಪ್ರಹ್ಲಾದನ ಕೇಳ್ಬೇಕಪ್ಪ ನೋಡ್ಬೇಕು. ಅಂದ್ರೆ ಎಲ್ಲಾ ಭಕ್ತರು ನಿನ್ನ ಶ್ರೇಷ್ಠ ದೃಷ್ಟಾಂತ ರೂಪ ಆದರ್ಶ ರೂಪ ಅಂದ್ರೆ ಶ್ರೇಷ್ಠ ಅಂತ ಆಯ್ತು. ಅದಕ್ಕೆ ಮಧ್ವಾಚಾರ್ಯರು ಅರ್ಥ ಬರೆದು ವಿನಾ ತಾತ್ವಿಕಾನ್ ದೇವಾನ್. ಮತ್ತೆ ನಾರದಾನ್ ತತೈವಚ, ನಾರದಾದಿ ದೇವತೆಗಳನ್ನು ಬಿಟ್ಟು ತಾತ್ವಿಕ ದೇವತೆಗಳನ್ನು ಬಿಟ್ಟು ಆಗಿನ ಕಾಲದಲ್ಲಿ ಭಕ್ತರಲ್ಲಿ ಯಾರು ಶ್ರೇಷ್ಠ, ಪ್ರಹ್ಲಾದ ಶ್ರೇಷ್ಠ ಅಂತ ಹೀಗೆ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳಿದ್ದಾರೆ. ಎಲ್ಲ ಒಂದೇ ಅರ್ಥ, ಎಲ್ಲ ಕಡೆಯಲ್ಲೂ ಅಷ್ಟೇ, ಅಲ್ಲಿಯೂ ಅಷ್ಟೇ. ಅಲ್ಲಿ ಆಗಿನ ಕಾಲದಲ್ಲಿ ಭರತನಂತಹ ಭಕ್ತರು ಮನುಷ್ಯರಲ್ಲಿ ಯಾರಲಿಲ್ಲ.
ಅಂಬರೀಷನ ಮಹಾರಾಜನ ನಿನ್ನೆ ಬಂತು. ಅಲ್ಲಿ ಮಾನುಷೇಶು ಉತ್ತಮ ಆಗಿದೆ ಕಾಲದಲ್ಲಿ ಅವನು ಉತ್ತಮನಾಗಿದ್ದ. ಇಲ್ಲಿವಾಗ ತತ್ವಾಭಿಮಾನಿ ದೇವತೆಗಳನ್ನು ಬಿಟ್ಟು ಮತ್ತೆ ನಾ ಉಪದೇಶ ಮಾಡಿರ್ತಕ್ಕಂಥ ನಾರದಾದಿಗಳನ್ನು ಬಿಟ್ಟು ಅವನು ಉತ್ತಮ ಅಂತ ಇಲ್ಲಿ ಪದೇ ಪದೇ ತಾರತಮ್ಯದ ಯಾಕೆ ತಾರತಮ್ಯಕ್ಕನುಸಾರವಾಗಿ ನಾವು ಅವರಲ್ಲಿ ಗೌರವ ತೋರಿಸಬೇಕಾದಿಂದಾಗಿ ಎಷ್ಟು ತಾತ್ಪರ್ಯ. ಯಥಾದೇವೇ ತಥಾಗುರು, ಅದು ತಾರತಮ್ಯವನ್ನು ತಿಳ್ಕೊಂಡ್ಬಿಟ್ಟೇ ಭಕ್ತಿ ಮಾಡಿದ್ರೆ ಅದು ನಮಗೆ ಪೋಷಕವಾಗತ್ತೆ, ಸಾಧಕವಾಗತ್ತೆ, ತಾರಕವಾಗತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಹೇಳಿ. ಕೊನೆಗೆ ನಾನು ಯಾರು ನಿನ್ನ ಭಯಾನಕವಾಗಿರ್ತಕ್ಕಂತಹ ಈ ರೂಪಕ್ಕೆ ಹೆದರುವುದಿಲ್ಲ, ಸಂಸಾರವಾಗಿರ್ತಕ್ಕಂಥ ಭಯಾನಕ ಮುಖಕ್ಕೆ ನಾನು ಹೆದರ್ತಾ ಇದ್ದೇನೆ. ನೈತಾನಿ ವಿಹಾಯ, ಒಳ್ಳೆ ಚೆನ್ನಾಗಿ ಹೇಳ್ತಾರೆ ನೋಡಿ. ಈಗ ಬಂತು ಬಹಳ ಮನೆ ಬಿಡಬೇಕು ಅಂದರೆ ಹೆಂಡತಿ ಬಿಡಬೇಕು ಅಂತ. ಹೆಂಡತಿ ಅಂದರೆ ಪ್ರಹ್ಲಾದ ಒಬ್ಬನ ಹೆಂಡತಿ ಹೇಳ್ತಾನೆ, ಅಯ್ಯೋ ನನಗೆ 10 ಹೆಣ್ಣಂದಿರಿದ್ದಾರ್ರಿ, ಅವರು ನನ್ನನ್ನು ಆಚೆ ಈಚೆ ಜಗ್ತಾರೆ. ಬಹು ಸಪತ್ನ್ಯ, ಬಹು ಹೆಂಡತಿಯನ್ನು ಕಟ್ಕೊಂಡವನಿಗೆ ಅಲ್ಲಿ ಜಗ್ಗುದು ಇಲ್ಲಿ ಜಗ್ಗುದು. ಹಾಗೆ ಇಂದ್ರಿಯಗಳೆಂಬ ಹೆಂಡತಿ ಜಿಫ್ಫ ನಾಲಿಗೆ ಚಾಪಲ್ಯ ರಸದ ಹತ್ರ ಎಳ್ಕೊಳ್ತದೆ, ಮತ್ತು ಕಣ್ಣು ರೂಪದ ಹತ್ರ ಎಳಿತದೆ, ಕಿವಿ ಶಬ್ದದ ಹತ್ರ ಎಳಿತದೆ. ಒಬ್ಬ ಬಹುಮಂದಿ ಹೆಂಡತಿಯನ್ನು ಕಟ್ಕೊಂಡು ಯಾವ ರೀತಿಯಾಗಿ ಆ ಹೆಂಡತಿಯಲ್ಲಿ ಆಚೆ ಈಚೆ ಜಗ್ತಾರೋ ಅವ್ನು ಒದ್ದಾಡ್ತಾನೋ, ನಾನು ಕೂಡ ಇಂದು 10 ಹೆಂಡತಿಯನ್ನು ಕಟ್ಕೊಂಡು ಒದ್ದಾಡ್ತಾ ಇದ್ದೇನಪ್ಪ. ಹಾಗಾದ್ರೆ ಪ್ರಹ್ಲಾದನ ಮಾತಿನಲ್ಲಿ ಹೆಂಡತಿ ಗೃಹಂ ಅಂದರೆ ಗೃಹಾತೀತಿ ಗೃಹಂ, ಆ ವಿಷಯಗಳ ನಮ್ಮ ವಿಷಯಗಳಿಗೆ ಸೆಳ್ಕೊಂಡ್ಬಿಡ್ತಾವೆ ನಮ್ಮನ್ನು. ಹಾಗಾಗಿ ಗೃಹ ಎಷ್ಟು 11 ಹೆಂಡತಿ, 10 ಹೆಂಡತಿ, 5 ಜ್ಞಾನೇಂದ್ರ 5 ಕರ್ಮೇಂದ್ರಗಳು ಒದ್ದಾಡ್ತವೆ ನಮ್ಮನ್ನು. ಅಂತಹ ವಿಷಯಾಸಕ್ತವಾದಂಥ ಇಂದ್ರಿಯಗಳನ್ನು ಬಿಡಬೇಕಂದ್ರೆ ಅರ್ಥ ಏನು? ಅದನ್ನು ಕಂಟ್ರೋಲ್ ಮಾಡ್ಕೊಂಡ್ಬಿಟ್ಟು ವೈರಾಗ್ಯವನ್ನು ತಾಳಿ ಭಗವಂತರು ಹೊಂದಬೇಕು. ಹೀಗೂ ಒಂದು ಅರ್ಥವನ್ನು ಹೇಳ್ಬೋದು ಅಂತ ಅನಿಸ್ತಾ ಇದೆ. ಅದಕ್ಕೆ ಒಂದು ಹೇಳ್ತಾರೆ, ನೈತಾನ್ ವಿಹಾಯಕ ಪ್ರಣಾನ್ ಇವಮೋಕ್ಷ ಏಕಃ. ಯಾಕೆಂದರೆ ಆಶ್ರಿತೇಶು ಕೃಪಾಕಾರ್ಯ ಅಂತ, ತತ್ವಾಭಿಮಾನಿ ದೇವತೆಗಳು ಆಶ್ರಿತೇಶು ಕೃಪಾಕಾರ್ಯ. ಹಾಗಾದರೆ ಇವನೇನು ತತ್ವಾಭಿಮಾನಿ ದೇವತೆಗಳಲ್ಲ, ಆದರೂ ಕೂಡ ಮುನಿಜನರಲ್ಲ ಕೃಪೆ ತೋರ್ತಾರೆ ಅಂತ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳ್ತಾರೆ. ಅದರಿಂದಾಗಿ ಮುನಿಜನರೇ ತೋರ್ತಾರೆ, ಮುನಿಜನರಕ್ಕಿಂತ ಸ್ವಲ್ಪ ಉತ್ತಮನಾಗಿದ್ದಾನೆ. ಅದರಿಂದಾಗಿ ಎಲ್ಲರೂ ಕೃಪೆ ತೋರಬೇಕು. ಆಶ್ರಿತೇಶು ಕೃಪಾಕಾರ್ಯ, ಅದಕ್ಕೆ ನೈತಾನ್ ವಿಹಾಯಕ ಪಣ ಇವು ಮೋಕ್ಷೇಕ. ನಾನೊಬ್ಬರೇ ಬಿಡಲ್ಲ, ಇವರಿಗೆ ನೀನು ಮೋಕ್ಷ ಕೊಡು, ಇವರಿಗೆ ದಾರಿ ತೋರು ಅಂತ ಪ್ರಾರ್ಥನೆ ಮಾಡಿದ. ಹಾಗಾಗಿ ಭಕ್ತಿ ಎಷ್ಟು ಮುಖ್ಯವೋ, ಆಶ್ರಿತ ಜನರಲ್ಲಿ ಕೃಪೆ ಎಂಬುದು, ದೀನ ಜನರಲ್ಲಿ ದಯಾ ತೋರಬೇಕಂತೆ, ಮಧ್ಯಮರಲ್ಲಿ ಮೈತ್ರಿ ತೋರಬೇಕಂತೆ, ಉತ್ತಮರಲ್ಲಿ ಭಕ್ತಿ ತೋರಬೇಕಂತೆ. ಇದು ನಾರದರೇ ಹೇಳಿದ ಮಾತು, ಅಲ್ಲಿ ಭಕ್ತ ಪ್ರಹ್ಲಾದನ ಇವನು ಧ್ರುವಕುಮಾರ ಚರಿತ್ರೆ ಹೇಳ್ತಾರೆ. ಹಾಗಾಗಿ ಇದನ್ನು ಮಾಡಿದ್ರೆ ಮಾತ್ರ ವಿಶೇಷವಾಗಿ ಭಗವಂತರ ಅನುಗ್ರಹಕ್ಕೆ ಪಾತ್ರ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿ ಮುಂದೆ ಅವನನ್ನ ಎಲ್ಲ ದೈತ್ಯರಿಗೂ ದಾನವರಿಗೂ ಪತಿಯನ್ನಾಗಿ ಬ್ರಹ್ಮದೇವರು ಮಾಡಿದ್ರು. ಶುಕ್ರಾಚಾರ್ಯನೆಲ್ಲ ಒಟ್ಟು ಸೇರಿಸಿ ಪರಮಾಶೀರ್ವಾದ ಮಾಡಿ ತಮ್ಮ ತಮ್ಮ ಮನೆಗೆ ಅವರು ಹೊರಟೋದ್ರು. ಈ ರೀತಿಯಾಗಿ ಭಕ್ತ ಪ್ರಹ್ಲಾದನ ಒಂದು ಭಕ್ತಿಯಿಂದ ಆ ಯಾವ ಹಿರಣ್ಯಕಶಿಪೆಯಲ್ಲಿ ಸೇರಿರ್ತಕ್ಕಂತಹ ಸಜ್ಜೀವ ಜಯ ಎಂಬುವನು ಸದ್ಗತಿಯನ್ನು ಹೊಂದಿದ ವಿನಃ ಯಾರು ಹೊಂದಿಲ್ಲ? ಅಸುರ ಹೊಂದಿಲ್ಲ. ಅವ್ರ ಹೆಸರು ಸ್ವಭಾವದ ದುಷ್ಟಾದ ಯಾವ ಭಕ್ತಿ ಎಂತ ಒಳ್ಳೆ ಮಗ ಹುಟ್ಟಿದ್ರು ಕೂಡ ಉಪಯೋಗ ಆಗೋಲ್ಲ ಅಂತ ಅದು ತಾತ್ಪರ್ಯದಲ್ಲಿ ಹೇಳಿರ್ತಕ್ಕಂಥ ಮಾತು, ಅದನ್ನ ಇಲ್ಲಿ ಇಟ್ಕೊಳ್ಬೇಕು. ಆ ಇಷ್ಟು ಹೇಳಿ ಮುಂದೆ ಅದು ಈ ರೀತಿಯಾಗಿ ಆ ಪರಮಾತ್ಮನ ಪರಾಕ್ರಮವನ್ನು ಒಳಗೊಂಡಿರ್ತಕ್ಕಂತಹ ಭಗವದ್ಭಕ್ತನಾಗಿರ್ತಕ್ಕಂತಹ ಭಕ್ತ ಪ್ರಹ್ಲಾದನ ಚರಿತ್ರೆಯನ್ನ ಆದ್ಯಪುರುಡಸ್ಯ ಮೃಗೇಂದ್ರ ಲೀಲಾ, ಇದು ಆದ್ಯಪುರುಡ. ಅಲ್ಲಿ ಈ ದೈತ್ಯನ ಕೊಲ್ಲೋದು ಏನ್ರಿ, ಇದು ಮಿಣುಕು ಉಳಿದಂತೆ ಬರತಕ್ಕಂಥ ಈ ದೈತ್ಯನ ಕೊಲ್ಲೋದು ಏನು ಭಗವಂತನಿಗೆ ಆಶ್ಚರ್ಯ ಅಲ್ಲ? ಯಾಕೆ ಇವನು ಆದ್ಯ ಪುರುಷ ಅಂತ ಮಾತಿದೆ. ಇವನು ಪುರುಷನಾಗಿರುವಾಗಲೇನೆ ಇಡೀ ಪ್ರಕೃತ್ಯಾತ್ಮಕವಾದ ಕತ್ತಲೆಯನ್ನೇ ಏನು ಮಾಡಿಬಿಟ್ಟಿದ್ದಾರೆ, ನಾಶ ಮಾಡಿದ್ದಾರೆ. ಅದಕ್ಕೆ ಗ್ರಸ್ತ ತೇಜ ಅಂತ ಒಂದಷ್ಟೇ ಅಲ್ಲದೆ ಅವನು ಕತ್ತಲೆಯನ್ನ ಪಾನ ಮಾಡಿದವನು. ಭಯಾನಕವಾದಂಥ ಪ್ರಕೃತ್ಯಾತ್ಮಕವಾದಂಥ ತನಗೆ ಆವರಗೊಂಡಿರ್ತಕ್ಕಂಥ ಕತ್ತಲೆಯನ್ನೇ ಪಾನ ಮಾಡಿದ ಭಗವಂತನಿಗೆ ಈ ಯಾವ ಅಸುರ ಏನು ಯಾವ ಲೆಕ್ಕಕ್ಕೆ? ಅಲ್ಲಿ ಆದ್ಯ ಪುರುಷ, ಪುರುಷನಾಗಿರುವಾಗ ಪುರುಷ ರೂಪದಲ್ಲಿ ತನಗೆ ಆವರಿಸಿಕೊಂಡಿರತಕ್ಕಂತಹ ಕತ್ತಲೆಯನ್ನು ದೂರಕ್ಕೆ ಮಾಡಿಕೊಂಡ ನಾಶ ಮಾಡಿಕೊಂಡ ಪರಮಾತ್ಮನಿಗೆ ದೈತ್ಯ ನಾಶ ಮಾಡೋದೇನು ಆಶ್ಚರ್ಯವಲ್ಲ. ಈ ಮೃಗೇಂದ್ರ ಲೀಲೆಯನ್ನ ದೈತ್ಯೇಂದ್ರ ವದ ಯೂಪಂ ಪ್ರಯತ ಪಟೇತ, ಬೆಳಿಗ್ಗೆ ಪ್ರಯತ ಅಂದ್ರೆ ಶುಚಿರ್ ಮನಸ್ಕನಾಗಿ ಯಾರು ಕೇಳ್ತಾನೋ, ಭಕ್ತರಲ್ಲಿ ಅಗ್ರಗಣ್ಯನಾದಂಥ ದೈತ್ಯಾತ್ಮ ಅವನ ಚರಿತ್ರೆಯನ್ನು ಯಾರು ಕೇಳ್ತಾರೋ ಅವರಿಗೆ ಅನುಭಾವಂ ಅಕುತೋ ಭಯಮೇತಿ ಲೋಕಂ, ಅವರಿಗೆ ಎಲ್ಲಿ ಹೋದರೂ ಭಯ ಇಲ್ಲ. ನನಗೆ ಅಭಿಪ್ರಾಯ ಅಕುತೋ ಭಯಂ ಲೋಕಂ ಅಂದರೆ ಎರಡು ಅರ್ಥ ಮಾಡಬೇಕು ಅಂತ. ಅಂದರೆ ಎರಡರ್ಥ ಅಂದರೆ ಏನು? ಒಂದು ಲೋಕ ಅಂದರೆ ಅಕುತೋ ಭಯ, ಎಲ್ಲಿಂದೂ ಭಯ ಇಲ್ಲದೆ ಇರತಕ್ಕಂಥ ಲೋಕ ಅಂದರೆ ಪರಮಾತ್ಮನ ವೈಕುಂಠ ಲೋಕ, ಅದು ಮಾತ್ರ ಅಲ್ಲ. ಇಲ್ಲಿ ಲೋಕಂ ಅಕುತೋ ಭಯಂ ಲೋಕಂ ಅಂತ ಹೇಳಿಬಿಟ್ರೆ ದೇಹ, ದೇಹ ಅವನ ದೇಹ ಅಕುತೋ ಭಯ ಆಗತ್ತೆ ಅಂದರೆ ಯಾವ ಭಯವೂ ಇಲ್ಲ, ದೇಹಕ್ಕೆ ಯಾವ ರೋಗ ರುಜಿನಗಳಿಂದ ಭಯ ಇಲ್ಲ, ಭಯಕ್ಕೆ ಅವಕಾಶ ಇಲ್ಲದೇ ಇರತಕ್ಕಂಥ ದೇಹ.
ಬಂದು ಪಡಿತಾನೆ. ಯಾಕೆಂದ್ರೆ ನರಸಿಂಹದೇವರನ್ನ ಲೋಕ ಅಂದ್ರೆ ಮತ್ತೆ ಸ್ಥಾನ, ಲೋಕ ಅಂದ್ರೆ ಸ್ಥಾನ, ಲೋಕ ಅಂದ್ರೆ ದೇಹ, ಲೋಕ ಅಂದ್ರೆ ಜ್ಞಾನ. ನರಸಿಂಹದೇವರ ಅನುಗ್ರಹ ಬೇಕೇ ಬೇಕು. ಮಾಯಾವಾದ ಖಂಡನದಲ್ಲಿ ಆಚಾರ್ಯ ಹೇಳಿದ್ರೇನು, ಮತಧ್ವಾಂತ ದಿವಾಕರ ಅಕುತೋ ಭಯಂ, ಅಂದ್ರೆ ನಮ್ಮ ಭಯವನ್ನು ಪರಿಹಾರ ಮಾಡ್ತಕ್ಕಂಥ ಶ್ರೇಷ್ಠವಾದ ಜ್ಞಾನವನ್ನು ಅವನು ಪಡಿತಾನೆ. ಹೀಗೆ ಅನೇಕ ಆಯಾಮದಲ್ಲಿ ತೆರೆದುಕೊಳ್ಳುವಂತಹದ್ದಿದು. ಆದರೆ ಹಾಗಾದರೆ ಅದು ಮತ್ತಿಷ್ಟು ಹೇಳಿ ಕೊನೆಗೆ ಹೇಳ್ತಾರೆ, ಯೂಯಂ ಲೋಕೆ ಭತ ಭೂರಿ ಭಾಗ ಲೋಕಂ ಪುನಾನ ಮುನಯೋ ಅತಿಯಾಥ ಯೇಷಾಂಗ್ರಹಾನ್ ಆವಸತೀತಿ ಸಾಕ್ಷಾತ್ ಗೂಢಂ ಪರಂ ಬ್ರಹ್ಮ ಮನುಷ್ಯ ಲಿಂಗಂ. ಅಪ್ಪ, ನಿಮ್ಮ ಮನುಷ್ಯ ಲೋಕದಲ್ಲಿ ಅಂದ್ರೆ ಎರಡರ್ಥ ಆಗತ್ತೆ. ಇಲ್ಲಿ ನೀವು ದೇವಲೋಕದಲ್ಲಿ ಇದ್ರೆ ದೇವರು ಬಂದು ಇಷ್ಟು ಕುತ್ಕೊಳ್ತಾನೋ ಇಲ್ಲೋ ಗೊತ್ತಿಲ್ಲ. ಮನುಷ್ಯ ಲೋಕದಲ್ಲಿ ಮನುಷ್ಯ ಶರೀರ ಅವತಾರ ತೊಟ್ಟು ಬಂದಿದ್ದೀರಲ್ಲ, ಅವತಾರ ಕಾರ್ಯಕ್ಕೋಸ್ಕರ ಬಂದಾಗಿ ಕೃಷ್ಣ ನಿಮ್ಮ ಮನೆಯಲ್ಲೇ ಕೂತ್ಕೊಳ್ತಾನೆ. ನಿಜವಾಗಿಯೂ ದೊಡ್ಡ ಭಾಗ್ಯವಂತರನ್ನರು. ಯಾಕೆ ಲೋಕವನ್ನು ಪವಿತ್ರಗೊಳಿಸ್ತಕ್ಕಂತಹ ಮುನಿ ಜನರನ್ನು ನೀನು ಮೀರಿ ನಿಂತಿದ್ದೀರಿ. ಯಾಕೆ ಮುನಿ ಜನರಿಗೂ ಇಷ್ಟಕ್ಕೆ ಅವರು ಮನೆಯಲ್ಲಿ ಬಂದು ಕೂತ್ಕೊಳ್ಳಲ್ಲ ಕೃಷ್ಣ, ನಿಮ್ಮಲ್ಲೇ ಚಾತುರ್ಮಾಸ್ಯ ಕೂತ್ಕೊಳ್ತಾನೆ. ಎರಡು ಸತಿ ಚಾತುರ್ಮಾಸ್ಯ ಕೂತ್ಕೊಂಡಿದ್ದಾನೋ ಏನೋ. ನೀವು ಎಂಥ ಭಾಗ್ಯವಂತರು. ಯೇಷಾಂಗ್ರಹಾನ್ ಆವಸತೀತಿ ಸಾಕ್ಷಾತ್ ಗೂಢಂ ಪರಂ ಬ್ರಹ್ಮ ಮನುಷ್ಯ ಲಿಂಗಂ. ಮನುಷ್ಯ ವೇದ ತೊಟ್ಟಿದ್ದಾನೆ, ಪರಬ್ರಹ್ಮ ಅಂತ ಗುರುತಿಸ್ಲಿಕ್ಕೆ ಕಷ್ಟ ಆಗತ್ತೆ. ಆದ್ರೆ ಅಂತಹ ಭಗವಂತ ಬಂದು ಇಲ್ಲಿ ಕೂತ್ಕೊಂಡಿದ್ದಾನೆ ಅಂದ್ರೆ ಚಾತುರ್ಮಾಸ್ಯ ಕೂತ್ಕೊಳ್ತಾನ್ರಿ. ಹೇ, ಹೋಗುದು ಬೇಡಪ್ಪ, ಇಲ್ಲ ಕೂತ್ಕೋ. ಆ ಮಹಾಭಾರತ ಯುದ್ಧ ಅಂದ್ರೆ ಹೊರಟೋದಾಗ ಇಲ್ಲ ಕೂತ್ಕೋ ಅಂತ ಹೇಳಿ ಕೂತ್ಕೊಂಡು ಎಷ್ಟೋ ತಿಂಗಳು ಕೂತ್ಕೊಂಡಿದ್ದ. ಹೆಂಡತಿ ಮಕ್ಕಳೆಲ್ಲ ಅಲ್ಲಿ, ಇವನು ಇಲ್ಲಿ. ಮಮ ಪ್ರಾಣಾಹಿ ಪಾಂಡವಾಹ ಅಂತ ಹೇಳಿದ್ನಲ್ಲ ಸವಾ, ಅವ್ರು ಯಾರು ಗೊತ್ತುಂಡು ಸವಾ ಅಯಂ. ಆ ಕೃಷ್ಣನೇ ನರಸಿಂಹ, ಮತ್ತಾರು ಅಲ್ಲ ಅಂತ. ನರಸಿಂಹನೇ ಕೃಷ್ಣ, ಕೃಷ್ಣನೇ ನರಸಿಂಹ. ಆ ನರಸಿಂಹನೇ ನಿಮ್ಮ ಮನೇಲಿ ಬಂದು ಕೂತ್ಕೊಂಡಿದ್ದಾನೆ ಇವಾಗ. ಸವಾ ಅಯಂ, ಅಲ್ಲಿಗ ಅಯಂ ಅಂದ್ರೆ ಎರಡರ್ಥ ಆಗತ್ತೆ. ಈಗ ಅಲ್ಲಿ ರಾಜಸೂಯಿ ಆಗದಲ್ಲಿ ಕೃಷ್ಣ ಇದ್ದಾನೆ. ಸವಾ, ಈಗ ಹೇಳಿದ್ನಲ್ಲ ಆ ನರಸಿಂಹನ ಕತೆ ಹೇಳಿದ್ನಲ್ಲ, ಆ ನರಸಿಂಹನೇ ಇವನು. ರೂಪಗಳಿಗೆ ಅಭೇದವನ್ನ ಚಿಂತನೆ ಮಾಡ್ಬೇಕು. ಬ್ರಹ್ಮ ಮಹದ್ ವಿಮೃಗ್ಯಂ ಕೈವಲ್ಯ ನಿರ್ವಾಣ ಸುಖಾನುಭೂತಿ. ಅವನು ವಿಮೃಗ್ಯ, ಜಿಜ್ಞಾಸ ಮಾಡ್ಲಿಕ್ಕೆ ಯೋಗ್ಯನಾದವನು, ಮೋಕ್ಷಕ್ಕೆ ಸುಖಕ್ಕೆ ಕಾರಣನಾಗಿರ್ತಕ್ಕಂಥವನು. ಅವನು ಕೈವಲ್ಯ ನಿರ್ವಾಣ ಸುಖಾನುಭೂತಿ. ಕೈವಲ್ಯ ನಿರ್ವಾಣ ಅಂದ್ರೆ ಏನರ್ಥ? ಕೈವಲ್ಯ ಅಂದ್ರೆ ಮತ್ತೆ ಬಂತು ಕೈವಲ್ಯ ಹೇತುಭೂತವಾದಂತಹ ನಿರ್ವಾಣ ಸುಖಾನುಭೂತಿ. ಅವನು ದೇಹ ಇಲ್ಲ ಪರಮಾತ್ಮನಿಗೆ, ಪ್ರಾಕೃತ ದೇಹ ಇಲ್ಲದೆ ಇರತಕ್ಕಂಥ ಸುಖಾನುಭೂತಿಯನ್ನು ಪಡಿತಾನೆ. ಅದು ಆ ಈ ರೀತಿಯಾಗಿ ಅವನನ್ನು ಅನುಸಂಧಾನ ಮಾಡಿದರೆ ನಮಗೆ ಅದು ಕೈವಲ್ಯಪ್ರದವಾಗ್ತದೆ. ಆ ಅನುಸಂಧಾನ ಮಾಡಿದರೆ ನಮಗೆ ಅದು ಕೈವಲ್ಯಪ್ರದ, ಹಾಗರ್ಥ ಇಟ್ಕೊಳ್ಬೇಕು. ಆದಿಂದಾಗಿ ಏನು, ಆ ನರಸಿಂಹನೇ ನಿಮಗೆ ಕೃಷ್ಣನಾಗಿ ಬಂದು ಪ್ರಿಯನಾಗಿದ್ದಾನೆ, ಅನಿಮಿತ್ತ ಉಪಕಾರ ಮಾಡ್ತಕ್ಕಂಥವನಾಗಿದ್ದಾನೆ, ಮತ್ತೆ ಸೋದರ ಮಾವನ ಮಗನಾಗಿದ್ದಾನೆ, ಆತ್ಮ ಆಗಿದ್ದಾನೆ, ಅಂತರ್ಯಾಮಿಯಾಗಿ ಇದ್ದಾನೆ. ಅರ್ಹಣೀಯ ವಿಧಿಕೃತ ಗುರುಶ್ಚ, ನಿಮ್ಮ ಮಾತನ್ನೆಲ್ಲ ಮಾಡ್ತಾನೆ. ಪಾಪ ನಿಮ್ಮ ಚಾಕ್ರಿ ಎಲ್ಲ ಮಾತುಗಾಡ್ತಾರೆ. ವಿಧಿಕೃತ, ನೀವು ಏನು ಹೇಳ್ತಾರೆ ಅದನ್ನು ಮಾಡಲಿಕ್ಕೆ ತಯಾರಿದ್ದಾನೆ. ಕಾಲಕಾಲಕ್ಕೆ ಉಪದೇಶ ಕೊಟ್ಟಿದ್ದಾನೆ, ಗುರುಶ್ಚ ಕಾಲಕಾಲಕ್ಕೆ ಉಪದೇಶ ಕೊಟ್ಟಿದ್ದಾನೆ ಅಂಥವನು. ನಯಸ್ಯ ಸಾಕ್ಷಾತ್ ಭವಪದ್ಮಜಾದಿವಿ ರೂಪಂ ಧಿಯ ವಸ್ತುತೆಯ ಅನುವರ್ಣಿತಂ ಮೌನೇನ ಭಕ್ತಿಯೋಪಶನ ಪೂಜಿತ ಪ್ರಸೀತತಾಂ ಏಷ ಸಾತ್ವತಾಂಪತಿ. ಆ ಭಗವಂತನಿಗೆ ರುದ್ರ ಬ್ರಹ್ಮಾದಿಗಳಿಂದಲೂ ಕೂಡ ಧಿಯ ವಸ್ತುತೆಯ ಅನುವರ್ಣಿತಂ ನಾಸ್ತಿ. ಭಗವಂತನ ರೂಪ ಉಂಟಲ್ವಾ, ಅದು ಅವಸ್ತುತೆಯನ್ನ ಅನುವರ್ಣಿತಂ, ಹಾಗೆ ಹೇಳ್ಬೋದಾ? ಅವಸ್ತುತಯಾನವರ್ಣಿತಂ ಅದಪದ್ಮದಾಭಿ ರೂಪಂ ವಸ್ತುತ್ತೇನೈವ ವರ್ಣಿತಂ. ಅದು ಅಸ್ವತಂತ್ರವಾದದ್ದಲ್ಲ, ಸ್ವತಂತ್ರ ಅದು. ಅಥವಾ ವಸ್ತುತಯಾಪಿ ಧಿಯಾ ಸಾಕಲ್ಯೇನ ನ ಅನುವರ್ಣಿತ. ಸ್ವತಂತ್ರತ್ವೇನಾಪಿ, ಸ್ವತಂತ್ರತ್ವನಾಪಿ ಸಾಕಲ್ಯೇನ ನ ಅನುವರ್ಣಿತ. ಹಾಗೂ ಹೇಳ್ಬೋದಲ್ಲ ಅನುನಾವರ್ಣಿತಂ ಅನುಸೃತ್ಯ. ಭಗವಂತನ ಗುಣದ ಮಟ್ಟ ಎಷ್ಟು, ಆಮೇಲೆ ಎಷ್ಟು ಗುಣ ಇದೆ, ಅದಕ್ಕನುಗುಣವಾಗಿ ಇವನು ವರ್ಣನೆ ಮಾಡಲಿಕ್ಕೆ ಇವರಿಗಾಗಿಲ್ಲ. ಎರಡೂ ಅರ್ಥ ಹೇಳ್ಬೋದು. ಆ ಸಾಕ್ಷಾತ್ ಭವಪದ್ಮಜಾದಿಭಿ ರೂಪಂ ಧಿಯ ವಸ್ತುತಯ ಅವಸ್ತುತಯ ನ ವರ್ಣಿತಂ ಕಿಂತು ವಸ್ತುತಯಾಪಿ ಸಾಕಲ್ಯೇನ ನ ಅನುವರ್ಣಿತಂ ಮೌನೇನ ಭಕ್ತಿಯೋಪಶೇನ ಪೂಜಿತ ಪ್ರಸಾದತಾಂಬೇಶ ಸಾತ್ವತಾಂಪತಿ. ಅವನು ಆ ಭಗವಂತನನ್ನ ಈಗ ನಾರದರು ಹೇಳ್ತಾರೆ, ನೀನೇನು ದೊಡ್ಡ ರಾಜಸೂಯ ಯಾಗ ಮಾಡಿದೆಯಪ್ಪ, ದೊಡ್ಡ ಪೂಜೆಯನ್ನೇ ವೈಭವದಿಂದ ಮಾಡಿದಿ, ಅವನನ್ನು ಪ್ರಸನ್ನಗೊಳಿಸಿದಿ. ಆದರೆ ಸಾಮಾನ್ಯ ಜನರ ಪಾಡೇನು, ನಿನ್ನಂತೆ ವೈಭವದಿಂದ ರಾಜಸೂಯಾಗ ಮಾಡಿ ಅವರು ಒಲಿಸ್ಲಿಕ್ಕೆ ಆಳ್ಗೆ ಇಲ್ಲ. ಹಾಗಾದ್ರೆ ಅವ್ರ ಗತಿ ಏನಂದ್ರೆ, ಏನು ಬೇಡ, ಮೌನ ಏನ, ಏನೂ ಬಾಡೋದು ಬೇಡ, ಮೌನ ಇದ್ರೆ ಸಾಕು, ಭಕ್ತಿ ಇದ್ರೆ ಸಾಕು ಉಪಶಮನ. ಎಲ್ಲ ಸನ್ಯಾಸಿಗಳು ಹೇಳಿದ್ದು ಕಾಣುತ್ತದೆ. ಸನ್ಯಾಸಿಗಳು ಯಾವ ಯಜ್ಞವೂ ಮಾಡೋಲ್ಲ ಅಂತ ಸನ್ಯಾಸಿಗಳು ಪೂಜೆಗೂ ಭಗವಂತ ಎಲ್ಲ ದುಡ್ಡೆಲ್ಲ ಅವರೆಲ್ಲ ಇರುವುದಿಲ್ಲ ಅಂತ ಬಿಡಿ ಸನ್ಯಾಸಿಗಳು ಕೂಡ ಪೂಜೆ ಮಾಡಲಿಕ್ಕೆ ಆಗತ್ತೆ. ಹೇಗೆ
ಮೌನ, ಮೌನಂ ಶಾಸ್ತ್ರಚಿಂತನಂ. ಅದೇ ಮನನಂ ಚಿಂತನಂ, ಶಾಸ್ತ್ರಾರ್ಥ ಚಿಂತನವೇ ಮೌನ. ಮನನಂ ಹೇಳ್ತಾರಲ್ಲ, ಅಲ್ಲ ಬಾಲ್ಯನ ತಿಷ್ಠ ಆಸೀತ್ ಪಾಂಡಿತ್ಯಂ ನಿರ್ವಿದ್ಯ ಬಾಲ್ಯೇನ ಸ ಮುನಿಃ, ಮುನಿ ಅಂತ ಬರ್ತದೆ. ಮನನಾತ್ ಮುನಿರುಚ್ಯತೆ, ಶಾಸ್ತ್ರಚಿಂತನೆ ಮಾಡಬೇಕು, ಭಕ್ತಿಯಿಂದ ಮಾಡಬೇಕು. ಮತ್ತೆ ಉಪಶಮ, ಉಪಶಮ ಅಂದ್ರೆ ಊಪರ್ಶಮ, ಊಪರ್ ಸೂಪರ್, ಸೂಪರ್ನಾದಂತ ಭಗವಂತನಲ್ಲಿ ಶಮ, ಅನ್ನಿಷ್ಠತಾ ಬುದ್ಧಿ, ಸರ್ವೋತ್ತಮನಾದ ಭಗವಂತನಲ್ಲಿ ಶಮ, ಮತ್ತೆ ಕಾಮಕ್ರೋಧಾದಿಗಳ ಉಪಶಮನ, ಊಪರ್ ಸೂಪರ್ ಆಗಿ ಭಗವಂತನಲ್ಲಿ, ಭಗವಂತನಲ್ಲಿ ಕೇಂದ್ರೀಕೃತವಾದಂತಹ ಬುದ್ಧಿ, ಮತ್ತೆ ಮೌನ. ಸನ್ಯಾಸಿಗಳು ಅದೇ ಮುಖ್ಯ ಬೇಕಾದದ್ದು. ಮಂತ್ರಾರ್ಥ ವಚನ ಮೌನ ಅಂದ್ರೆ ಕಾಷ್ಟ ಮೌನವ್ರತ ಮಾಡೋದು ಅದಕ್ಕೋಸ್ಕರವೇ, ಮತ್ತೆ ಯಾವ ಚಿಂತನೂ ಮಾಡಬಾರ್ದು ಅಂತ. ಶಾಸ್ತ್ರಾರ್ಥ ಮೌನ ಇದ್ರೆ ಮನುಷ್ಯ ಅದು ಅಂತ ಸನ್ಯಾಸಿಗಳಿಂದಲೂ ಕೂಡ ಭಗವಂತ ಪೂಜಿತನಾಗ್ತಾರೆ, ಅವು ಏನು ದೊಡ್ಡ ಯಜ್ಞ ಯಾಗ ಮಾಡೋಲ್ಲ. ಹಾಗಾಗಿ ನೀವು ಕೂಡ ಅಷ್ಟೇ, ಯಥಾಯೋಗ್ಯವಾಗಿ ನಿಮಗೆ ಬೇರೆ ಏನು ಮಾಡ್ಲಿಕ್ಕಾಗಿದ್ರು ಕೂಡ ಮೌನ ಮಾಡ್ರಿ. ಭಗವಂತನಲ್ಲಿ ಕೇಂದ್ರೀಕೃತವಾದ ಮನಸ್ಸಿದ್ರೆ ಆ ಭಗವಂತ ಅನುಗ್ರಹ ಮಾಡ್ತಾನೆ. ಪಂಚರಾತ್ರ ಆಗಭೋಕ್ತ ರೀತಿಯ ಆರಾಧನೆ ಮಾಡ್ತಕ್ಕಂಥವರೇ ಸಾತ್ವತರು, ಅವರನ್ನು ರಕ್ಷಣೆ ಮಾಡ್ತಕ್ಕಂಥವನಾಗ್ತಾನೆ ಪರಮಾತ್ಮ ಅಂತ ಹರಿ ಪ್ರಸನ್ನನಾಗಲಿ ಅಂತ ನರಸಿಂಹದೇವರ ಕಥೆಯನ್ನ ಇದು ವಿಶೇಷವಾಗಿ ಶ್ರವಣ ಮಾಡಿದರೆ ಹೇಳ್ತಾ ಇದ್ದಾರೆ. ಅದು ಕರ್ಮ ಪಾಶ ಹೊರಟೋಗತ್ತೆ, ನಾ ಕರೆಕ್ಟ್ ಆಯ್ತು, ಪ್ರಾರಬ್ಧ ಕರ್ಮ ಪಾಶ ಹೊರಟೋಗುತ್ತೆ ಅಂತ ಇದು ಒಳ್ಳೆ ಅಲ್ಲಿ ಇದು ನರಸಿಂಹ ಆಖ್ಯಾನದಲ್ಲಿ ಇದೆ. ಅದಕ್ಕೋಸ್ಕರ ನೀವೇನಾದರೂ ಉದ್ವೇಗ ಆಗಿದ್ರೆ, ಅಸದ್ಗ್ರಹ ಪಾಪಕರ್ಮವನ್ನು ಅನುಭವಿಸ್ಲಿಕ್ಕೆ ಹಿಡ್ಕೊಂಡಾಗ ಟೆನ್ಷನ್ ಆದರೆ ಏನು ಮಾಡಬೇಕು, ವರಂಗತಃ ಆ ನರಸಿಂಹದೇವರ ತಾಣಕ್ಕೆ ಹೋಗಿ ಹರಿಮಾಶ್ರಯಿತ ನರಹರಿಯನ್ನು ವಿಶೇಷವಾಗಿ ಆಶ್ರಯಿಸಿ ಅವನ ಭಕ್ತಿ ಮಾಡಿ ಸಪ್ತಮ ಸ್ಕಂಧಾದಿಗಳ ಅವನ ಚರಿತ್ರೆಯನ್ನು ಕೇಳಿ ಕರ್ಮಪಾಶ ಸ್ವಲ್ಪ ಸಡ್ಲಾಗುವಂತೆ ಮಾಡಿಕೊಳ್ಳ್ರಿ ಅಂತ ಹೇಳುವೊಂದಿಗೆ ಈ ಯಾವ ನರಸಿಂಹದೇವರ ಇದರಲ್ಲಿ ಗೀತಾ ಇದೆ. ಇನ್ನೂ ಅದನ್ನು ಹೇಳಬೇಕಿತ್ತು, ಅದಕ್ಕೆ ದೇವಸ್ಯ ವರ್ಗ. ಇಲ್ಲಿ ಭಗವಂತ ದೇವಸ್ಯ ಭರ್ಗ, ಭರ್ಗ ಅಂದರೆ ಸಕಲ ದುರಿತ ಭರ್ಜನಶೀಲ. ನರಸಿಂಹದೇವರು ಸಕಲ ದುರಿತವನ್ನು ಭರ್ಜನ ಮಾಡ್ತಾರೆ, ಕರ್ಮಪಾಶ ಮುಕ್ತರಾಗ್ತಾರೆ ಅಂತ. ಅವನ ದುರಿಷ್ಟವ ಅವನ ದುರಿತವನ್ನು ಅವನ ಅನಿಷ್ಟವನ್ನೆಲ್ಲ ಭರ್ಜನ ಮಾಡಿ ಹಾಕಿದರು. ಅಷ್ಟೇ ಅಲ್ಲ, ಹಿರಣ್ಯಕಶಿಪು ಅಸುರಾವೇಶದಿಂದ ಮಾಡಿರ್ತಕ್ಕಂಥ ದುರಿತವನ್ನೆಲ್ಲ ಭರ್ಜನ ಮಾಡಿದ ಅವನ ಭಕ್ತ ಪ್ರಹ್ಲಾದ ಪ್ರಾರ್ಥನೆ ಮಾಡಿದಾಗ. ಅಷ್ಟೇ ಅಲ್ಲ, ಎಲ್ಲರ ಭಕ್ತರದ್ದು ಅವರ ಚರಿತ್ರೆ ಯಾರು ಕಳ್ತಾರೋ ಅವರ ದುರಿತವನ್ನೆಲ್ಲ ಭರ್ಜನ ಮಾಡ್ತಾನೆ ಪರಮಾತ್ಮ, ಭರ್ಗ. ಅದಕ್ಕೆ ಇನ್ನೊಂದು ಅರ್ಥ, ಭರ್ಗತ್ತೇಜ ಇತಿ ಸ್ಮೃತ ಆಚಾರ್ಯ ಹೇಳ್ತಾರೆ. ಅದು ಆಚಾರ್ಯ ಹೇಳಿದ್ರೆ ಅಂತ ಬೇರೆ ಕಡೆಯಲ್ಲಿ ಉಂಟು, ಭರ್ಗತ್ತೇಜೋಮಯ ನರಸಿಂಹದೇವರ ತೇಜಸ್ಸು ಎಂತಹದ್ದು ತೇಜಸ್ಸು ಹೇಳಿ, ಇಡೀ ಆ ಯಾವ ಪ್ರಳಯ ಕಾಲದ ಆವರಿಸಿರ್ತಕ್ಕಂಥ ಕತ್ತಲೆಯನ್ನೇ ನುಂಗಿ ಹಾಕಿರ್ತಕ್ಕಂತಹ ಒಳ್ಳೆ ತೇಜಸ್ಸು ಉಗ್ರ ಅಂತ ಭಯಾನಕವಾಗಿ ಅಂದ್ರೆ ಕೋಟ್ಯಧಿಕ ತಿಗ್ಮಾಂಶು ಅಂತ ಶ್ರೇಷ್ಠವ ಉಗ್ರಂ ಇರ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನಿಶಂಬಂ ಭೀಷಣಂ ಭದ್ರಂ ಮೃತ್ಯು ಮೃತ್ಯು ನಮಾಮ್ಯ ಅಂದ್ರೆ ಮಹಾ ತೇಜೋ ರೂಪ ನರಸಿಂಹದೇವ್, ಪ್ರಳಯಕಾಲಿರ್ತಕ್ಕಂಧಕಾರವನ್ನೇ ನೀಗಿಸಿರ್ತಕ್ಕಂಥ ತೇಜರೂಪ ಅಂತಹ ಪ್ರಸವಿತು ಅರ್ಥ ದೇವಸ್ಯ ಪ್ರಸವಿತು. ಮತ್ತೆ ಯಥಾ ಪ್ರಕಾರವಾಗಿ ಅರ್ಥ ಮಾಡಿದ್ರು, ದೈವಿ ಸಂಪತ್ತಿನಿಂದ ಸಂಪನ್ನರಾಗಿರ್ತಕ್ಕಂತಹ ಪ್ರಹ್ಲಾದನ 21 ಪಿತೃಗಳಿಗೆ ಸವಿತ ಮೋಕ್ಷ ಸೃಷ್ಟಿಕರ್ತ, ಅದ ನಂತರ ದೇವಸ್ಯ ಅಂತ ಅವನು ಭರ್ಗ, ದೇವತೆಗಳಿಂದೆಲ್ಲ ವರೇಣ್ಯನಾದ ಭಜನೀಯನಾದ, ಅದ ನಂತರ ಮತ್ತೆ ದೇವಸ್ಯ ಭರ್ಗ ಅಂದ್ರೆ ಅರ್ಥ ಎಲ್ಲ ಸಜ್ಜನರನ್ನೆಲ್ಲ ಸ್ತೋತ್ರ ಮಾಡುತ್ತ ಸಜ್ಜನರಿಗೆಲ್ಲ ತುಲಿತ ಭರ್ಜನಶೀಲ. ಇದು ಅರ್ಥ ಗಾಯತ್ರಿ ಭಾಷ್ಯ ರೂಪದಲ್ಲಿ ಇದಾಗತ್ತೆ. ಇಷ್ಟು ಹೇಳಿ ಯಾವ ಬೆಮ್ಮತ್ತಿಯಲ್ಲಿ ಏನೊಂದು ವ್ಯವಸ್ಥೆ ಮಾಡಿದ್ದಾರೆ, ನಾವು ಪ್ರವಚನ ಹೇಗೆ ಮಾಡಿದ್ದೇವೋ ಇಲ್ಲೋ ಗೊತ್ತಿಲ್ಲ, ಆದರೆ ಯಾವ ನಮ್ಮ ನಾಗರಾಜ ರಾಯರು ಮತ್ತು ರಾಮಚಂದ್ರ ರಾಯರು ಹಿರಿಯರು ಅವರು ಹೇಳಿದಾಗೆ ಕೇಳ್ತಕ್ಕಂಥ ಎಲ್ಲ ಮಕ್ಕಳರು ಅವರ ಇಬ್ಬರ ಮಕ್ಕಳರು ವಿಶೇಷವಾಗಿ ಪ್ರೋತ್ಸಾಹ ನಮ್ಮ ಶೇಷಗಿರಿ ರಾಯರದ್ದು ಇದೆ. ಅವರು ಬಂದು ಕೂತ್ಕೊಂಡದ್ದು ದೊಡ್ಡ ದೊಡ್ಡ ಮನಸ್ಸು ಮಾಡಿ ಕೂತ್ಕೊಂಡಿದ್ದು, ಪಂಡಿತರು ಪಂಡಿತರು ಉಪನ್ಯಾಸಕ್ಕೆ ಕೂತ್ಕೊಳ್ಳೋದು, ನಾನು ಪಂಡಿತರಲ್ಲ, ಆ ತಾಳ್ಮೆ ಇರೋಲ್ಲ ಅವರಿಗೆ. ಅವರು ಒಳ್ಳೆ ರೀತಿಯಲ್ಲಿ ದೊಡ್ಡ ಪಂಡಿತರಾಗಿದ್ದರು, ಭಾಗವತರ ದೊಡ್ಡ ಕೃಷಿ ಮಾಡಿದವರು, ಅತ್ಯಂತ ಶುದ್ಧ ಪಾಠವನ್ನು ಕೊಟ್ಟವರು, ಅದರ ಬಗ್ಗೆ ಬಹಳ ಸಂಶೋಧನೆ ಮಾಡಿರತಕ್ಕಂಥ ದೊಡ್ಡ ಮನಸ್ಸಿನಿಂದ ಬಂದು ಕೂತ್ಕೊಂಡು ಅದಕ್ಕೆ ಒಂದು ಬೆಂಬಲ ಕೊಟ್ಟಿದ್ದಾರೆ, ಪ್ರೋತ್ಸಾಹಿಸಿದ್ದಾರೆ, ಅದನ್ನು ಅಭಿನಂದಿಸಿದ್ದಾರೆ. ಇಂಥ ವಾತಾವರಣದಲ್ಲಿ ಎಲ್ಲ ಮಕ್ಕಳು ಸೇರಿ ಅದರ ರಾಮಚಂದ್ರಾಚಾರ್ಯರು ಮೊದಲು ಪ್ರಸ್ತಾವ ಮಾಡಿದಾಗ ಮತ್ತೆ ಎಲ್ಲ ನಮ್ಮ ವಿಜಯೇಂದ್ರ ಅದಕ್ಕೆ ಮುಂದೆ ಬಂದು ಹೀಗಾಗಬೇಕು ಸ್ವಾಮಿ ಹಾಗಾಗಬೇಕು ಅಂತ ಒಂದು ಮಗಳ ಮದುವೆ ಮಾಡುವಷ್ಟು ಹೇಗೆ ಮಾಡಬೇಕು ಹಾಗೆ ಒಳ್ಳೆ ವ್ಯವಸ್ಥೆ ಮಾಡಿ ಅಷ್ಟು ಚೆನ್ನಾಗಿ. ಅದಕ್ಕೆ ಅವರ ಸಹೋದರರು ಶ್ರೀನಿವಾಸ್ ಅವರೆಲ್ಲ ಇದು ವೇದಿಕೆ ಎಲ್ಲೆಲ್ಲಿಂದ ಕಾಡಿನಿಂದೆಲ್ಲ ಇದು ತಂದು ವ್ಯವಸ್ಥೆ ಮಾಡಿ ಇವತ್ತು ಮಗಳ ಮದುವೆ ಮಂಟಪದಂತೆ ಇದೆ. ಇದು ಅಷ್ಟು ಒಂದು ಶ್ರದ್ಧೆಯನ್ನು
ಶ್ರದ್ಧೆಯಿಂದ ಮಾಡಿದ್ದಾರೆ, ಬಹಳ ಸಂತೋಷ ಆಗಿದೆ. ನಮ್ಮಿಂದ ಎಷ್ಟು ಉಪಯೋಗ ಆಗಿದೆ ಗೊತ್ತಿಲ್ಲ, ಆದರೆ ಅದು ಒಂದಿಷ್ಟೇ ಇರೋದು. ಒಳ್ಳೆ ಕೆಲಸ ಮಾಡಲಿಕ್ಕೆ ಹೊರಟಿದ್ದೇವೆ, ಆದಷ್ಟು ಒಳ್ಳೆಯದಾಗಿ ದೇವರಿಗೆ ಅದು ಅರ್ಪಿತವಾಗಬೇಕು. ಅವರು ಶುದ್ಧ ಹೃದಯದಿಂದ ಆ ಒಂದು ತಾತ್ಪರ್ಯಪೂರ್ವಕವಾಗಿ ವ್ಯವಸ್ಥೆ ಮಾಡಿದ್ದಾರೆ, ಒಳ್ಳೆ ವ್ಯವಸ್ಥೆ ಆಗಿದೆ. ಅಂತಹ ವ್ಯವಸ್ಥೆಯಲ್ಲಿ ನಿಮ್ಮ ಒಂದು ಅಭಿಮಾನದಿಂದ, ಆ ವ್ಯವಸ್ಥೆಯಿಂದ, ಭಕ್ತಿ ವಾತ್ಸ ಭಕ್ತಿಯಿಂದ, ನಮ್ಮ ಮೇಲೆ ಗೌರವ ಭಾವದಿಂದ, ನಮ್ಮ ಗುರುಗಳ ಮೇಲೆ ಗೌರವ ಭಾವದಿಂದ, ನಾಗರಾಜ ಆಯ್ದು, ರಾಮಚಂದ್ರ ಆಯ್ದು, ಅವ್ರ ಮಕ್ಕಳು, ಅವರಿಗೆ ಸಪೋರ್ಟ್ ಕೊಡ್ತಕ್ಕಂತಹ ಶೇಷಗಿರಾಯರು, ಬಿದರಳ್ಳಿ ಶ್ರೀನಿವಾಸಾಚಾರ್ಯ ಅವರು, ಪಾಪ ಒಂದು ತಿಂಗಳು ಮೊದಲೇನೆ ಬಂದು ನಾನೆಲ್ಲ ನೋಟ್ ಮಾಡಬೇಕು ಅಂತ. ನಾವು ನೋಟ್ ಮಾಡುವಂಥದ್ದೇನು ಹೇಳಲಿಲ್ಲ, ಆದರೆ ಅವರ ದೊಡ್ಡ ಔದಾರ್ಯ ಅದು, ದೊಡ್ಡ ಹಿರಿಯ ಪಂಡಿತರ ಔದಾರ್ಯ. ಅವರೆಲ್ಲ ಬಂದರೂ ಕೂಡ ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ. ನೀವೇನು ನನ್ನ ಇಲ್ಲಿ ಏನು ಉಪನ್ಯಾಸದಲ್ಲಿ ಏನೊಂದು ಗುಣಗಾನ ಮಾಡಿದ್ದೀರಿ, ಅದೆಲ್ಲವೂ ಕೂಡ ನಮ್ಮ ಗುರುಗಳಾಗಿರ್ತಕ್ಕಂತಹ ವಿದ್ಯಾಮಾನ್ಯ ತೀರ್ಥರ ಪ್ರಸಾದ, ಶ್ರೀಮದ್ ಆನಂದ ತೀರ್ಥರ ಅನುಗ್ರಹ, ಗುರು ಪರಂಪರೆಯ ಅನುಗ್ರಹ, ಪರಮಾತ್ಮನ ಅನುಗ್ರಹ. ಯಾಕೆಂದರೆ ಅವರು ನಮಗೆ ಒಂದು ನನಗೆ ಅಂದರೆ ನಾನು ಹೇಳ್ಕೊಳ್ಬಾರ್ದು ಹಾಗೆ, ಅವ್ರು ಏನು ಹೇಳಿದ್ರು ಅಂದರೆ ನಮಗೆ ಒಂದು ಆದೇಶ ಕೊಟ್ಟರು. ನೀವು ನನಗೆ ಈ ಉತ್ತರ ಭಾರತಕ್ಕೆ ಹೋಗಿ ಭಾಗವತವನ್ನು ನೀವು ಪ್ರಸಾರ ಮಾಡಬೇಕು, ಆಶ್ರಮವಾಗಿದೆ ಅಷ್ಟೇ ನಮಗೆ. ಅವರು ಎಷ್ಟು ಇಂಟ್ರೆಸ್ಟ್ ಅಂದರೆ ನಿಮಗೆ ಉತ್ತರ ಭಾರತಕ್ಕೆ ಹೋಗಿ ಹಿಂದಿ ಇಲ್ಲ ಪ್ರವಚನ ಮಾಡಬೇಕಲ್ಲ, ನಾನೇ ಹಿಂದಿ ಹೇಳಿಕೊಡ್ತೇನೆ ಅಂತ ಹಿಂದಿ ಪಾಠ ಹೇಳ್ತಾ ಇದ್ದೀನಿ. ಅಷ್ಟು ಅವರು ತಾತ್ಪರ್ಯಕ್ಕೂ ಕೂಡ ನಿಮ್ಮಿಂದ ಭಾಗವತದ ಪ್ರಸಾರ ಆಗಬೇಕು ಅಂತ ಅವರು ಅನುಗ್ರಹಪೂರ್ವಕವಾಗಿ ನನಗೆ ಹರಿಸಿದ್ರಲ್ಲ, ಆ ಹರಿಸಿದ್ರಿಂದಾಗಿ ಅವರೇ ಇಲ್ಲಿ ಕುತ್ಕೊಂಡು ಬಿಟ್ಟು ನಿಜವಾಗಿ ನನ್ನನ್ನು ಹೇಳಿಸ್ತಾ ಇದ್ರು. ಏನಾದರೂ ಒಳ್ಳೆದಿದ್ರೆ, ಕೆಟ್ಟದ್ದಿದ್ರೆ ನನ್ನ ಪಾಪದಿಂದ ಬಂದದ್ದು ಅಂತ, ಅದು ನನ್ನ ಪಾಪ, ಅದನ್ನು ನೀವು ಕ್ಷಮಿಸಬೇಕು, ಭಗವಂತ ಕ್ಷಮಿಸಬೇಕು. ಏನಾದರೂ ಒಳ್ಳೆದಿದ್ರೆ ಅದು ಗುರುಗಳ ಅನುಗ್ರಹದಿಂದ ಆಗ್ತಾ ಇದೆ ಅಂತ ನಾನು ಹೇಳಿ, ಎಂಥ ಒಳ್ಳೆದಿದ್ದಲ್ಲ ಆ ಭಗವಂತನಿಗೆ, ಆ ಮಧ್ವಾಂತ ಗುರು ಅಂತರ್ಗತ ಮಧ್ವಾಂತರ್ಗತ ಶ್ರೀಹರಿಗೆ, ವ್ಯಾಸಾಭಿನ್ನ ಶ್ರೀಕೃಷ್ಣಾಭಿನ್ನ ನಮ್ಮ ಉಪಾಸ್ಯಮೂರ್ತಿಯಾದ ರಾಮಚಂದ್ರನಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ. ಏನಾದರೂ ಕೆಟ್ಟದ್ದಿದ್ರೆ ಆಗಿದ್ದರೆ ಅದನ್ನು ಭಗವಂತ ಕ್ಷಮಿಸಲಿ, ಗುರುಗಳು ಕ್ಷಮಿಸಲಿ, ಮತ್ತೆ ಅದು ಆ ಅಪರಾಧವನ್ನು ಕ್ಷಮಿಸಲಿ ಅಂತ ಕೇಳ್ತಾ ಇದ್ದೇವೆ. ಯಾವ ಇಷ್ಟು ಹೇಳಿ ಎಲ್ಲ ಎಲ್ಲೆಲ್ಲೋ ಬೇರೆ ಬೇರೆ ಊರಿನಿಂದ ಭಕ್ತರು ಬಂದಿದ್ದ, ಇಷ್ಟು ಕುಟುಂಬದವರನ್ನು ಸೇರಿಸೋದು ಬಹಳ ಕಷ್ಟ. ಈ ನಾವು ಭಾಗವತ ಸಪ್ತಾಹ ಮಾಡ್ತಾ ಮನೆಯಲ್ಲಿ ಮಾಡ್ತೇವೆ, ಅವರು 4 ಮಂದಿ ಕೂತ್ಕೊಳ್ತಾರೆ, ಕುಟುಂಬದವರನ್ನೆಲ್ಲ ಕರೀದಿಲ್ಲ. ಕುಟುಂಬ ಕರೆದ್ರು ಕೂಡ ಕೊನೆ ದಿವಸ ಕರೀತಾರೆ ಅಷ್ಟೇ, ಮಂಗಲ ದಿವಸ ಭೋಜನಕ್ಕಿರ್ತಾರೆ, ಇದಕ್ಕಿರೋದಿಲ್ಲ. ಇಲ್ಲಿ ಹಾಗಲ್ಲ, ಎಲ್ಲ ಕುಟುಂಬದವರು ಸೇರಿದ್ದಾರೆ ಸಾಮಾನ್ಯವಾಗಿ ನನಗೆ ಅನಿಸ್ತಾ ಇದೆ. ಎಲ್ಲವ್ರನ್ನು ಅಂದರೆ ಸಹೋದರರು ಎಲ್ಲ ತಮ್ಮ ತಮ್ಮ ಕುಟುಂಬವನ್ನು ಸೇರಿಸಿ, ಒಂದು ಅಭಿಮಾನಿ ವರ್ಗದಿಂದ ಎಲ್ಲವರನ್ನು ಸೇರಿಸಿ ಈ ವ್ಯವಸ್ಥೆ ಮಾಡಿದ್ದು ಬಹಳ ಆದರ್ಶಪ್ರಾಯವಾಗಿದೆ. ಬೆಮ್ಮತ್ತಿಯ ಭಾಗವತ ಪ್ರವಚನದಲ್ಲಿ ನೀವು ಮಾಡಿದ ವ್ಯವಸ್ಥೆಯನ್ನು ನಾನು ಎಂದೂ ಕೂಡ ಅದನ್ನು ಮರೆಯುವ ಹಾಗಿಲ್ಲ. ಆ ರೀತಿಯಾಗಿ ವ್ಯವಸ್ಥೆ ಮಾಡಿದ್ದೀರಿ, ಬಹಳ ಸಂತೋಷ ಆಗಿದೆ. ಕೇಳಿದ ಭಕ್ತರಿಗೂ, ಅದರ ಬಗ್ಗೆ ವ್ಯವಸ್ಥೆ ಮಾಡಿದಂಥವರಿಗೂ ಎಲ್ಲರಿಗೂ ಕೂಡ ಆ ಭಗವಂತ ಅನುಗ್ರಹ ಮಾಡಲಿ, ಆಚಾರ್ಯ ಮಧುರು ಅನುಗ್ರಹ ಮಾಡಲಿ, ಗುರುಗಳು ಅನುಗ್ರಹ ಮಾಡಲಿ ಅಂತ ಹೇಳ್ತಾರೆ. ಕೃಷ್ಣಾರ್ಪಣ ಅಕ್ಷಯಂಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಮ್ಯಾಂಜ ದುಃಖಾನಿ ಎನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮತಃ ಕುಕ್ಷಿಗಮ್ಯಸ್ಯ ವಿಶ್ವಾಜಾಧಿಕಂ ಪ್ರಿಣಯಾಮ ವಾಸುದೇವಂ ದೇವತಾಮಂಡನಂ. ಈ ದಿವಸ ಏನಾಗಿದೆ ಅಂದರೆ, ಜಗತ್ತಿನಲ್ಲಿ ಬುದ್ಧಿವಂತಿಕೆ ತುಂಬಿದೆ, ಆದರೆ ತತ್ವಜ್ಞಾನ ಎಲ್ಲ ಕಡೆ ಇಲ್ಲ. ಕೇಳ್ತಾ ಇದೆಯಾ? ತತ್ವಜ್ಞಾನದಲ್ಲಿ ಭಾರತದ ತತ್ವಜ್ಞಾನವನ್ನು ಮೀರಿಸ್ತಕ್ಕಂಥ ತತ್ವಜ್ಞಾನ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಆದರೆ ನಮ್ಮ ತತ್ವಜ್ಞಾನದ ಸರಿಯಾದ ಪ್ರಸಾರ ವಿಶ್ವದಲ್ಲಿ ಆಗ್ತಾ ಇದೆ. ಆದ್ದರಿಂದ ನಾವುಗಳು ಇನ್ನೂ ಮಾಡಬೇಕಾದ ಕೆಲಸ ತುಂಬ ಇದೆ. ಇವತ್ತು ಇಂಟರ್ನೆಟ್ಗೆ ಹೋಗಿ ದುಡ್ಡು ಸಂಪಾದನೆಗೆ ನಮ್ಮ ಜನಗಳು ಹೋಗ್ತಾ ಇದ್ದಾರೆ, ಬಹಳ ತಪ್ಪದು. ಪುಣ್ಯವನ್ನು ಉಳಿಸಿಕೊಂಡು ನಾವು ವಿಶ್ವಕ್ಕೆ ಪ್ರಚಾರ ಮಾಡಬೇಕು. ಇವತ್ತು ಕ್ರಿಶ್ಚಿಯಾನಿಟಿನಲ್ಲಿ, ಮುಸ್ಲಿಮರ ಇದರಲ್ಲಿ, ಬೌದ್ಧರಲ್ಲಿ ಎಲ್ಲರಲ್ಲೂ ಲೋಪಗಳಿವೆ. ನಮ್ಮ ಅದ್ವೈತ ಅದ್ವೈತವನ್ನು ಚರ್ಚೆ ಮಾಡುವಾಗಲೂ ಸಹ ವ್ಯಾಕರಣ ತರ್ಕ ಇವುಗಳನ್ನು ಮೂಲವಾಗಿ ಅಭ್ಯಾಸ ಮಾಡಿ ಅದನ್ನು ಮಾಡೋದಕ್ಕೆ ಹುಡುಗರಿಗೆ ಅವಕಾಶ ಕೊಟ್ಟು, ಬೆಳಗಾಗಿದ್ದು ಯಾವುದು LKG KG ಆ KGಗೆ ಹೋಗಬೇಕಾಗಿಲ್ಲ. ನಮಗೆ ಅನ್ನ ತಿನ್ನೋದಕ್ಕೆ ದೇವರು ಕೊಡ್ತಾನೆ, ಹುಟ್ಟಿದಾನೆ. ಇವತ್ತು ನಮ್ಮ ಸರ್ಕಾರದಲ್ಲೂ ಸಹ ವ್ಯತ್ಯಾಸ ಆಗ್ತಾ ಇರುವಾಗ ಹಿಂದಕ್ಕೆ ಹೋಗ್ತಾ ಇದೆ ಅಂತ ನಾನು ಯಾರಕೆಲ್ಲೋ ಹೇಳಿದೆ. ಮತ್ತೆ ಏನೋ ಅದು ಅವತರಣ ಆಗ್ತಾ ಇರುತ್ತೆ. ಅದರಿಂದ ನಾವುಗಳು ಪೂರ್ವದ ಒಂದು ರೀತಿ ನೀತಿಗಳನ್ನು ನಾವು ತಂದುಕೊಂಡು ಪ್ರಪಂಚದಲ್ಲಿ ನಾವು ಸ್ಥಾನವನ್ನು ಉಳಿಸಿಕೊಂಡು
ನಮ್ಮನ್ನು ನಾವು ಉಳಿಸ್ಕೊಳ್ಬೇಕು. ಮತ್ತೆ ಇಲ್ಲಿ ವಿಚಾರಗಳು ಸ್ವಾಮಿಗಳೇನೋ ಹೇಳಿದ್ರು, ತುಂಬ ನ್ಯೂನತೆಗಳಿವೆ ಇಲ್ಲಿ. ಎಲ್ಲರೂ ದೊಡ್ಡ ಮನಸ್ಸು ಮಾಡಿದ್ದೀರಿ. ಬಂದವರು ಎಲ್ಲ ಮನೆಯಲ್ಲೇ ಎಷ್ಟೋ ತೊಂದರೆ ಇರುತ್ತೆ, ಇಲ್ಲ ಅನ್ಕ ಯಾವುದೋ ಒಂದು ಚಪ್ರ, ಏನೋ ಒಂದು ಕಡೆ ಇದು, ಏನೋ ಒಂದು ಅಡುಗೆ, ಏನೋ ಒಂದು ಮಾಡಿದ್ದೇವೆ. ತುಂಬ ತೊಂದರೆಗಳಿವೆ. ಸ್ವಾಮಿಗಳಿಗೂ ಹೋಗ್ತೇನೆ,